ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಸ್ವಾಬ್ ಟೆಸ್ಟ್ ನೆಗೆಟಿವ್ ಬಂದಿದೆ. 20 ದಿನಗಳ ಬಳಿಕ ಅವರು ನಾನಾವತಿ ಆಸ್ಪತ್ರೆಯಿಂದ ಮನೆಗೆ ವಾಪಸ್ಸಾಗಿದ್ದಾರೆ. 15 ದಿನಗಳ ಕಾಲ ಹೋಮ್ ಕ್ವಾರಂಟೈನ್ ನಲ್ಲಿ ಇರಲಿದ್ದಾರೆ. ಈ ಕುರಿತು ಖುದ್ದು ಅಮಿತಾಬ್ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ಟ್ವೀಟ್ ಮಾಡಿದ್ದು ಅಭಿಮಾನಿಗಳಲ್ಲಿ ಕೊಂಚ ಸಮಾಧಾನ ಮೂಡಿಸಿದೆ. ಆದರೆ ಅಭಿಷೇಕ್ ಬಚ್ಚನ್ ಅವರಿಗೆ ಮಾತ್ರ ರಿಪೋರ್ಟ್ ಮತ್ತೆ ಪಾಸಿಟಿವ್ ಬಂದಿದೆ. ನಾನಾವತಿ ಆಸ್ಪತ್ರೆಯಲ್ಲೇ ಅವರಿಗೆ ಚಿಕಿತ್ಸೆ ಮುಂದುವರೆಯಲಿದೆ. ಜೂನಿಯರ್ ಬಚ್ಚನ್ ಅವರಲ್ಲಿ ಇನ್ನೂ ಕೆಲ ಆರೋಗ್ಯ ಸಮಸ್ಯೆಗಳಿದ್ದು ಹೀಗಾಗಿಯೇ ಅವರು ಇನ್ನು ಕೆಲ ದಿನಗಳ ಕಾಲ ಚಿಕಿತ್ಸೆ ಪಡೆಯಲಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅಭಿಷೇಕ್ ಆದಷ್ಟು ಬೇಗ ಮೊದಲಿನಂತೆಯೇ ಆರೋಗ್ಯವಂತನಾಗಿ ವಾಪಸ್ಸಾಗುವ ಭರವಸೆ ಕೊಟ್ಟಿದ್ದಾರೆ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಾಜಪೂತ್ ಸಾವಿನ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಕೇಳಿ ಬರ್ತಿದೆ. ಸುಶಾಂತ್ ಆತ್ಮಹತ್ಯೆ ಹಿಂದಿನ ದಿನ ಏನೆಲ್ಲ ನಡೀತು ಅಂತ ಅವರ ಮನೆ ಅಡುಗೆ ಕೆಲಸದವ ಬಾಯ್ ಬಿಟ್ಟಿದ್ದಾನೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಹಿಂದಿನ ದಿನ ಅಂದ್ರೆ ಜೂನ್ 13 ರಾತ್ರಿ ಸುಶಾಂತ್ ಸರ್ ಊಟ ಮಾಡಿರಲಿಲ್ವಂತೆ. ನಾನು ಮ್ಯಾಂಗೋ ಶೇಕ್ ಜ್ಯೂಸ್ ಮಾಡಿಕೊಟ್ಟಿದ್ದೆ ಎಂದ ನೀರಜ್. ಜೂನ್ 14 ಬೆಳಿಗ್ಗೆ ಕೋಡೆಯಿಂದ ಹೊರಬಂದು ಕೋಲ್ಡ್ ನೀರು ಕೇಳಿದ್ರು ಎಂದಿದ್ದಾರೆ. ಸುಶಾಂತ್ ಸರ್ ಆರೋಗ್ಯವಾಗಿದ್ದಂತೆ ಕಾಣಿಸ್ತಿರಲಿಲ್ಲ, ಯಾಕೋ ಸ್ವಲ್ಪ ಟೆನ್ಷನ್ ಆಗಿದ್ರು. ನನ್ನ ಸ್ನೇಹಿತ ಕೇಶವ್ ಬಳಿ ತಿಂಡಿ ಬದಲಿಗೆ ಎಳನೀರು, ಆರೆಂಜ್ ಜ್ಯೂಸ್, ಬಾಳೆಹಣ್ಣು ಬೇಕು ಅಂದಿದ್ರು. ನಮ್ಮೊಂದಿಗೆ ಮಾತನಾಡಿದ ನಂತರ ರೂಮ್ನೊಳಗೆ ಹೋಗಿದ್ರು. ಮತ್ತೆ ಮಧ್ಯಾಹ್ನ ಊಟಕ್ಕೆ ಏನು ಬೇಕು ಎಂದು ಕೇಳಲು ಹೋದಾಗ ಸುಶಾಂತ್ ಸರ್ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಕೋಣೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು, ಕಾಲ್ ಕೂಡ ರಿಸೀವ್ ಮಾಡ್ತಾ ಇರಲಿಲ್ಲ ಎಂದಿದ್ದಾರೆ ನೀರಜ್. ಆಗ ನಾವು ಬಾಗಿಲು ತೆರೆಯಲು ಯತ್ನಿಸಿದ್ವು, ಆದರೆ ಅದು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಬಾಗಿಲ ಬೀಗ ಹೊಡೆಯುವವರನ್ನ ಕರೆಸಿದ್ವು. ಬಾಗಿಲು ತೆಗೆದು ಒಳಗೆ ಹೋದಾಗ ಸುಶಾಂತ್ ಹೆಣವಾಗಿದ್ರು. ಸುಶಾಂತ್ ಸಹೋದರಿ ಹೇಳಿದ ಕಾರಣಕ್ಕೆ ನಾವು ದೇಹವನ್ನ ಕೆಳಗಿಳಿಸಿದ್ವು ಎಂದಿದ್ದಾರೆ. ರಿಯಾ ಹಾಗೂ ಸುಶಾಂತ್ ಇಬ್ಬರ ನಡುವಿನ ಸಂಬಂಧ ಚೆನ್ನಾಗೇ ಇತ್ತು, ಆದರೆ ಯುರೋಪ್ ಪ್ರವಾಸ ಮಾಡಿ ಬಂದ ಬಳಿಕ ಸುಶಾಂತ್ ಚೆನ್ನಾಗಿರಲಿಲ್ಲ, ಅವಾಗಲೇ ಸುಶಾಂತ್ ಬದಲಾಗಿದ್ದಾರೆ ಎಂದಿದ್ದಾರೆ. ಅಲ್ಲದೆ ರಿಯಾ ಒಮ್ಮೆ ನೀರಜ್ಗೆ ಕೆಲಸದ ವಿಷಯದಲ್ಲಿ ಬೆದರಿಕೆ ಹಾಕಿದ್ರು ಎಂಬುದನ್ನು ತಿಳಿಸಿದ್ದಾರೆ ನೀರಜ್. ಈ ವರ್ಷದ ಬಹುನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ ಕೆಜಿಎಫ್ ಚಾಪ್ಟರ್ 2 ಕೂಡ ಒಂದು. ಕೆಜಿಎಫ್ ಚಾಪ್ಟರ್ 2 ಒಂದನ್ನು ನೋಡಿ ಫಿದಾ ಆಗಿರುವ ಪ್ರೇಕ್ಷಕರು ಚಾಪ್ಟರ್ 2 ನೋಡಲು ಕಾತುರರಾಗಿದ್ದಾರೆ. ಈಗಾಗಲೇ ಕೆಜಿಎಫ್ ಚಾಪ್ಟರ್ 2 ಸಿನಿಮಾ ರಿಲೀಸ್ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. 23 ಅಕ್ಟೋಬರ್ ಸಿನಿಮಾ ರಿಲೀಸ್ ಮಾಡಲಿದ್ದೇವೆ ಎಂದು ಹೇಳಲಾಗಿದೆ. ಇದೀಗ ಹರಿದಾಡುತ್ತಿರುವ ಸುದ್ದಿಯ ಪ್ರಕಾರ ಕೆಜಿಎಫ್ ಚಾಪ್ಟರ್ 2 ತೆರೆ ಮೇಲೆ ಬರುವ ಅನುಮಾನ ಎನ್ನಲಾಗುತ್ತಿದೆ. ಕೆಲವು ಮೂಲಗಳ ಪ್ರಕಾರ 2021 ಸಂಕ್ರಾಂತಿಗೆ ಸಿನಿಮಾ ರಿಲೀಸ್ ದಿನಾಂಕವನ್ನು ಮುಂದೂಡಲಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ಕೆಜಿಎಫ್ ಚಾಪ್ಟರ್ 2 ಚಿತ್ರ ಕೂಡ 2021 ಸಂಕ್ರಾಂತಿಯಂದು ಪ್ಲಾನ್ ಮಾಡಿಕೊಂಡಿದೆ ಎನ್ನಲಾಗ್ತಿದೆ. ದಕ್ಷಿಣ ಭಾರತದಲ್ಲೇ ಹೊಸ ಅಲೆಯನ್ನ ಸೃಷ್ಟಿಸಿದ ಸಿನಿಮಾ ಕೆಜಿಎಫ್ ಚಾಪ್ಟರ್ 1 ಅಂತೂ ಎಲ್ಲ ಭಾಷೆಯಲ್ಲೂ ಅದ್ದೂರಿಯಾಗಿ ಪ್ರದರ್ಶನ ಕಂಡು ಧೂಳೆಬ್ಬಿಸಿತು. ಇದೀಗ ಚಾಪ್ಟರ್ 2 ಸಿದ್ಧವಾಗ್ತಿದೆ, ಇದರ ಮೇಲೆ ಪ್ರೇಕ್ಷಕರ ನಿರೀಕ್ಷೆ ದುಪ್ಪಟ್ಟಾಗಿದೆ. ಇನ್ನು ಕೆಜಿಎಫ್ ಚಾಪ್ಟರ್ 2 ನಲ್ಲಿ ಬಾಲಿವುಡ್ ನಟ ಸಂಜಯ್ ದತ್ ಮತ್ತು ನಟಿ ರವೀನಾ ಟಂಡನ್ ಕಾಣಿಸಿಕೊಳ್ಳಲಿದ್ದಾರೆ. ಡಾರ್ಲಿಂಗ್ ಕೃಷ್ಣ ನಟನೆಯ ಹೊಸ ಚಿತ್ರಕ್ಕೆ ನಟಿ ಭಾವನಾ ಮೆನನ್ ನಾಯಕಿಯಾಗ್ತಿದ್ದಾರೆ. ಸಂದೇಶ್ ನಾಗರಾಜ್ ನಿರ್ಮಾಣದಲ್ಲಿ ನಾಗ್ ಶೇಖರ್ ನಿರ್ದೇಶನದ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಶ್ರೀಕೃಷ್ಣ @gmail.com. ಜಾಕೆ, ವಿಷ್ಣುವರ್ಧನ, ಟಗರು ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದ ಮಲಯಾಳಂನ ನಟಿ ಭಾವನಾ ಮೆನನ್ ಈ ಚಿತ್ರದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರ ಜೊತೆ ಡ್ಯುಯೆಟ್ ಆಡಲಿದ್ದಾರೆ. ಸೆಪ್ಟೆಂಬರ್ 1 ಚಿತ್ರೀಕರಣ ಆರಂಭಿಸಲು ನಾಗ್ ಶೇಖರ್ ತೀರ್ಮಾನ ಮಾಡಿದ್ದಾರಂತೆ. ಮೊದಲ ಹಂತದ ಚಿತ್ರೀಕರಣ 14 ದಿನಗಳವರೆಗೆ ನಡೆಯಲಿದೆ. ಅರ್ಜುನ್ಜನ್ಯ ಈ ಸಿನಿಮಾಗೂ ಸಂಗೀತ ಸಂಯೋಜನೆ ಮಾಡುತ್ತಿದ್ದಾರೆ. ಸತ್ಯ ಹೆಗ್ಡೆ ಛಾಯಾಗ್ರಹಣ ಈ ಚಿತ್ರಕ್ಕೆ ಇರಲಿದೆ. ದತ್ತಣ್ಣ, ಸುಹಾಸಿನಿ, ಅರುಣ್ ಸಾಗರ್, ರಂಗಣ್ಣ ರಘು ಮುಂತಾದವರು ಈ ಚಿತ್ರದಲ್ಲಿ ನಟಿಸಲಿದ್ದಾರೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳು ನೆಚ್ಚಿನ ನಟನಿಗೆ ಗಿಫ್ಟ್ ನೀಡುವ ಮೂಲಕ ಮೈ ಮೇಲೆ ಟ್ಯಾಟೂ ಹಾಕಿಸಿಕೊಳ್ಳುವ ಮೂಲಕ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸುತ್ತಾರೆ. ಇದಕ್ಕೆ ಕಿಚ್ಚ ಸುದೀಪ್ ಕೂಡ ತಮ್ಮ ಫ್ಯಾನ್ಸ್ಗಳ ಕ್ರೇಜ್ ನೋಡಿ ಭಾವುಕರಾಗಿದ್ದಾರೆ. ಸುಮ್ನೆ ಕಿಚ್ಚ ಸುದೀಪ್ ಅವರ ಟ್ವಿಟರ್ ಅಕೌಂಟ್ನ ಓಪನ್ ಮಾಡಿದರೆ ಸಾಕು, ಸುದೀಪ್ ಅವರ ಅಭಿಮಾನಿಗಳ ನಡುವೆ ಎಂತಹ ಒಡನಾಟವಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಬ್ಬ ಅಭಿಮಾನಿ ಕಿಚ್ಚ ಸುದೀಪ್ ಅವರ ಚಿತ್ರವನ್ನ ಬಾದಾಮಿಯಲ್ಲಿ ಬರೆದು ಕಿಚ್ಚನ ಮನ ಗೆದ್ದಿದ್ದಾರೆ. ಬಾದಾಮಿಯಲ್ಲಿ ಬಾದಶಾ ಚಿತ್ರವನ್ನ ಬರೆದು ಟ್ವಿಟರ್ನಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ಅದಕ್ಕೆ ಸುದೀಪ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಧನ್ಯವಾದ ತಿಳಿಸಿದ್ದಾರೆ. ಇಟ್ಸ್ ಸೂಪರ್ ಎಂದಿದ್ದಾರೆ. ಅಂಡ್ ಯು ಆರ್ ವಾಚಿಂಗ್ ನ್ಯೂಸ್ ಅಲರ್ಟ್. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಭುವನೇಶ್.